ದಲಿತರಿಗೆ ಮೀಸಲಾತಿ ಹೆಚ್ಚಳ ಮಾಡ್ತೀವಿ ಮಾಡ್ತೀವಿ ಅಂತ ಮೋಸ ಕಾಂಗ್ರೆಸ್ ಮಾಡ್ತು ಮೀಸಲಾತಿ ಹೆಚ್ಚಳ ಮಾಡಿದ್ದ್ಯಾರು ಬಿ ಜೆ ಪಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಮಾಡಿದ್ದು ಬಿ ಜೆ ಪಿ ಸರ್ಕಾರ ಪರಮೇಶ್ವರ್ ಅವ್ರನ್ನ ಸೋಲ್ಸಿದ್ದ್ಯಾರು ಕಾಂಗ್ರೆಸ್ನವ್ರೆ ಹಾಗೇ ಹಾಗೇ ಮುನಿಯಪ್ಪನವ್ರನ್ನ ಸೋಲ್ಸಿದ್ದ್ಯಾರು ಕಾಂಗ್ರೆಸ್ನವರೇ ಇದು ಬಹಿರಂಗವಾಗಿರೋ ಸತ್ಯ ಅಂಗೈ ಹುಣ್ಣಿ ಕನ್ನಡಿ ಹಿಡಿಯಬೇಕಾದ ಅವಶ್ಯಕತೆ ಇಲ್ಲ ಅವರು ಎದೆ ಮುಟ್ಕೊಂಡು ಹೇಳೋದು ಸಾಕು ನೇ ನಾನೇ ಸೋಲ್ಸಿದ್ದು ನಾನೇ ಸೋಲ್ಸಿದ್ದು ಅಂತ ಸಿದ್ದರಾಮಯ್ಯವರು ಅದೇ ಒಳಗಡಿಂದನೇ ಕೇಳುತ್ತೆ ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಯಾಕೆಂದರೆ ಪರಮೇಶ್ವರವ್ರನ್ನ ಸೋಲ್ಸೋದಕ್ಕೆ ಹಪ್ತ ಯಾರಿಗೆ ಕೊಟ್ಟಿದ್ದರು ಆ ಹಪ್ತ ಕೊಟ್ಟವರೇ ಹೊರಗಡೆ ಹೇಳಿದ್ದಾರೆ ನಾನು ನಮ್ಮನ್ನು ಕಳಿಸಿ ದುಡ್ಡು ಕೊಟ್ಟು ಕಳಿಸಿದ್ರು ಪರಮೇಶ್ವರವ್ರನ್ನ ಸೋಲಿಸಿ ಅಂತ ಹೇಳಿ ಹೇಳಿ ಅದೇ ಜನ ಹೇಳಿದ್ದಾರೆ ಹಾಗಾಗಿ ಆ ಸ್ವಾಭಾವಿಕವಾಗಿ ಅಸಹನೆ ಆಕ್ರೋಶವಾಗಿ ಪರಿವರ್ತನೆ ಆಗೋದು ಸಹಜವಾಗಿರ್ತಕ್ಕಂಥದ್ದು ಎಷ್ಟು ದಿನ ಒಳಗಡೆ ಇಟ್ಕೊಳಕ್ಕಾಗತ್ತೆ ರೀ ಸಂಕಟನ ಪರಮೇಶ್ವರವ್ರನ್ನ ಸೋಲ್ಸಿದ ಸಂಕಟನ ಮುನಿ ಮುನಿಯಪ್ಪನವ್ರನ್ನ ಸೋಲ್ಸಿದ ಸಂಟನ ಅವ್ರು ಎಷ್ಟು ದಿನ ಒಳಗಡೆ ಇಟ್ಕೊಳಕ್ಕಾಗತ್ತೆ ಸ್ಪೋಟ್ ಆಗಲೇಬೇಕು ಆಗ್ತಾ ಇದೆ ದಲಿತರಿಗೆ ಮೀಸಲಾತಿ ಹೆಚ್ಚಳ ಮಾಡ್ತೀವಿ ಮಾಡ್ತೀವಿ ಅಂತ ಮೋಸ ಕಾಂಗ್ರೆಸ್ ಮಾಡ್ತು ಮೀಸಲಾತಿ ಹೆಚ್ಚಳ ಮಾಡಿದ್ದ್ಯಾರು ಬಿ ಜೆ ಪಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಮಾಡಿದ್ದು ಬಿ ಜೆ ಪಿ ಸರ್ಕಾರ ಅವ್ರನ್ನ ಸೋಲ್ಸಿದ್ದ್ಯಾರು ಕಾಂಗ್ರೆಸ್ನವ್ರೆ ಹಾಗೇ ಹಾಗೇ ಮುನಿಯಪ್ಪನವ್ರನ್ನ ಸೋಲ್ಸಿದ್ದ್ಯಾರು ಕಾಂಗ್ರೆಸ್ನವರೇ ಇದು ಬಹಿರಂಗವಾಗಿರೋ ಸತ್ಯ ಅಂಗೈ ಹುಣ್ಣಿ ಕನ್ನಡಿ ಹಿಡಿಯಬೇಕಾದ ಅವಶ್ಯಕತೆ ಇಲ್ಲ ಅವರು ಎದೆ ಮುಟ್ಕೊಂಡು ಹೇಳೋದು ಸಾಕು ನಾನೇ ಸೋಲ್ಸಿದ್ದು ನಾನೇ ಸೋಲ್ಸಿದ್ದು ಅಂತ ಸಿದ್ದರಾಮಯ್ಯನವರು ಎದೆ ಒಳಗಡೆಯಿಂದನೇ ಕೇಳುತ್ತೆ ಯಾಕೆಂದರೆ ಪರಮೇಶ್ವರವ್ರನ್ನ ಸೋಲ್ಸೋದಕ್ಕೆ ಹಪ್ತ ಯಾರಿಗೆ ಕೊಟ್ಟಿದ್ದರು ಆ ಹಪ್ತ ಕೊಟ್ಟವರೇ ಹೊರಗಡೆ ಹೇಳಿದ್ದಾರೆ ನಾನು ನಮ್ಮನ್ನು ಕಳಿಸಿ ದುಡ್ಡು ಕೊಟ್ಟು ಕಳಿಸಿದ್ರು ಪರಮೇಶ್ವರವ್ರನ್ನ ಸೋಲಿಸಿ ಅಂತ ಹೇಳಿ ಹೇಳಿ ಅದೇ ಜನ ಹೇಳಿದ್ದಾರೆ ಹಾಗಾಗಿ ಆ ಸ್ವಾಭಾವಿಕವಾಗಿರುವಂಥ ಅಸಹನೆ ಆಕ್ರೋಶವಾಗಿ ಪರಿವರ್ತನೆ ಆಗೋದು ಸಹಜವಾಗಿರ್ತಕ್ಕಂಥದ್ದು ಎಷ್ಟು ದಿನ ಒಳಗಡೆ ಇಟ್ಕೊಳೋಕ್ಕಾಗತ್ತೆ ರೀ ಪರಮೇಶ್ವರ ಅವ್ರನ್ನ ಸೋಲ್ಸಿದ ಸಂಟಾನ ಮುನಿ ಮುನಿಯಪ್ಪನವ್ರನ್ನ ಸೋಲ್ಸಿದ ಸಂಕಟನ ಅವ್ರು ಎಷ್ಟು ದಿನ ಒಳಗಡೆ ಇಟ್ಕೊಳಕ್ಕಾಗತ್ತೆ ಸ್ಫೋಟ ಆಗಲೇಬೇಕು ಈಗ ಆಗ್ತಾ ಇದೆ